ಸೊ ಅವರು ಮಾತಾಡಿದರೆ ಸಿಎಂ ಬದಲಾಗ್ತಾರೋ ಇಲ್ವೋ ಅದು ನನಗೆ ಗೊತ್ತಿರುವಂತ ವಿಚಾರ ಅಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮುಂದಿನ ರಾಜಕೀಯದ ಬಗ್ಗೆ ಹೈಕಮಾಂಡ್ ಏನಿದ್ರು ಕೂಡ ಅದು ತೀರ್ಮಾನಗಳನ್ನ ಕೈಗೊಳ್ಳುತ್ತೆ ನಮ್ಮ ಹಂತದಲ್ಲಿ ಇದುವರೆಗೂ ಯಾವುದೇ ರೀತಿ ಅದರ ರೀತಿ ಚರ್ಚೆ ಆಗಿಲ್ಲ ಅಂತ ಹೇಳಿದರೆ ನಾವು ಪ್ರತಿನಿಧಿ ಅನಿಲ್ ಮಾತನಾಡಿದರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಆದಂತಹ ಕೆಲವೊಂದಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬನ್ನಿ ಏನ್ ಹೇಳಿದರು ನೋಡಿ ಸಚಿವ ಜಾರಖದ್ರೆ ಅವ್ರನ್ನು ಮಾತಾಡ್ಸೋಣ ಇಲ್ಲೂ ಕೂಡ ತಾವು ನಿನ್ನೆ ಅಂದ್ರೆ ರಾಜಕೀಯ ಚರ್ಚೆ ಆಗಿದೆ ಅಂತ ಯಾವೆಲ್ಲ ವಿಚಾರ ಚರ್ಚೆ ಆಗಿದೆ ಅಂತ ಸರ್ ಮತ್ತೆ ಈಗ ನಾವೇನಲ್ಲಿ ಬೇರೆ ಚರ್ಚೆ ಮಾಡ್ಬೇಕು ಹೇಳಿ ರಾಜಕೀಯ ಇದ್ದಾಗೆ ಹಂಗೆ ಪ್ಲಸ್ ಎರಡು ಮೂರು ಎಷ್ಟ ಮತ್ತೆ ಅದನ್ನ ಅಳಕ್ಸುದು ಮತ್ತೆ ಬರೀದು ಹಂಗೆ ಇದ್ದ ರಾಜಕೀಯ ಅಂದ್ರೆ ಹಂಗೆ ಇರ್ತಾರೆ ಅದೇನು ಹೊಸಾದ ಏನಲ್ಲ ಈಗ ಮೇಷ್ಟ್ರು ಹಂಗೆ ಬರಿತಾನೆ ಮತ್ತೆ ಅಳಕ್ತಾನೆ ಮತ್ತೆ ಬರಿತಾನೆ ಹಂಗೆ ನಮ್ದು ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಚರ್ಚೆ ಇದ್ದೀವಿ ಸೊ ನಾ ನಾವು ನಾಲ್ಕು ಜನ ರಾಜಕಾರಣಿ ಶಾಸಕರು ಕೂಡ್ರೆ ಚರ್ಚೆ ಆಗೇ ಆಗ್ತೈತೆ ಸೊ ಅದರಲ್ಲಿ ಹೋಮ್ ಮಿನಿಸ್ಟರು ಊಟಕ್ಕೆ ಕರೆದಿದ್ರು ಹೋಗಿದ್ದೀವಿ ಅಷ್ಟೇ ಅದರಲ್ಲಿ ಅಂಥದ್ದು ಏನಿಲ್ಲ ಸೊ ಊಟದ ಅವತ್ತನಕ್ಕೆ ಕೂಡ ಅಷ್ಟೇ ಅಂತ ಹೇಳ್ಬೋದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಐವಿಎಫ್ ಈಗ ಸುಲಭ ಇಎಂಐ ತಿಂಗಳಿಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮುಖ್ಯಮಂತ್ರಿ ಬದಲಾಗ್ತಾರೆ ಒಂದು ಕುಗಣಗಾರ ಶಾಸಕ ರವಿ ಕಾಣಿಂಗ್ ಅವರು ಕೂಡ ಹೇಳಿರುವಂತದ್ದು ಈಗ ದಲಿತ ಸಿಎಂ ವಿಚಾರ ಚರ್ಚೆ ಆಯ್ತಾ ಹೇಗೆ ಅಂತ ಅದು ಚೇಂಜ್ ಆಗ್ತಾರೋ ಮುಂದುವರಿತಾರ ಅನ್ನೋದು ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ನಮ್ಮಂತಲ್ಲಿ ಇಲ್ಲ ನಮ್ಮಂತಲ್ಲಿ ಕೂಡ ಚರ್ಚೆನೂ ಕೂಡ ಆಗಿಲ್ಲ ಸಾಕ ಸರ್ ಹೇಳಿದ್ದೇವೆ ಮುಂದುವರಿತಾರೋ ಇಲ್ಲ ಅನ್ನೋದು ನಮ್ಗೆ ವ್ಯಾಪ್ತಿಯಲ್ಲಿ ಬರೋಲ್ಲ ಅಂದ್ರೆ ಈಗ ಡಿ ಕೆ ಸಭೆಗೆ ಬಂದಿರಲಿಲ್ಲ ಅವ್ರನ್ನ ಬಿಟ್ಟು ಸಭೆಯನ್ನು ಕೂಡ ತೀವ್ರ ಕುತೂಹಲ ಕೂಡ ಕೆಳಿಸಿರುವಂತದ್ದು ಸರ್ ನೆಕ್ಸ್ಟ್ ಟೈಮ್ ನಮ್ಮ ಮನೇಲಿ ಕರಿತೀವಿ ಡಿ ಸಿ ಎಂ ಇಲ್ಲಿ ಕರಿತೀವಿ ಬೇಕಾದ್ರೆ ಅವ್ರು ಕರೆದು ಊಟ ಮಾಡ್ತೀವಿ ಎಲ್ಲ ಕೂಡಿ ಎರಡು ವರ್ಷ ಆದ್ಮೇಲೆ ಮುಖ್ಯಮಂತ್ರಿಯಾಗಿ ಬದಲಾಗ್ತಾರ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ ಅದು ಹೈಕಮಾಂಡ್ ಗೆ ವಿಚಾರ ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿಯರ ಮಾತು ನಿನ್ನೆ ಕೂಡ ರಾಜಕೀಯ ಕೂಡ ಒಂದಷ್ಟು ಚರ್ಚೆ ಆಗಿದೆ ಅದನ್ನು ಕೂಡ ನಿನ್ನೆ ಅವತರಣ ಕೂಡ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ ಮಾತನ್ನು ಕೂಡ ಹೇಳ್ತಾರೆ ಕ್ಯಾಮರಾ ಪರ್ಸನ್ ಸುಚಿಲ್ ಜಿ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು ಎಸ್ ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಎರಡೂ ಮಾತುಗಳನ್ನು ಅವರೇ ಹೇಳ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಊಟಕ್ಕೆ ಕರೆದಿದ್ರು ಅವತನ ಊಟಕ್ಕೆ ನಾವು ಹೋಗಿದ್ವಿ ಅಷ್ಟೇ ಊಟ ಮಾಡ್ಕೊಂಡು ಬಂದ್ವಿ ಬೇರೆ ಏನಿಲ್ಲ ಅಂತ ಅದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಒಂದು ಅಲಕ್ ಜನ ರಾಜಕೀಯದವ್ರು ನಾವು ಕೂರ್ತೀವಿ ಅಂತ ಹೇಳಿದ್ರೆ ರಾಜಕೀಯನ ಚರ್ಚೆ ಮಾಡ್ತೀವಿ ಮುಂದೆ ಏನಾಗುತ್ತೆ ಏನೇನಾಗ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ ಈಗ ಮೇಷ್ಟು ಪಾಠ ಮಾಡುವಾಗ ಬೋರ್ಡ್ ಮೇಲೆ ಬರೀತಾರೆ ಮತ್ತೆ ಅಳಸ್ತಾರೆ ಮತ್ತೆ ಬರೀತಾರೆ ಮತ್ತೆ ಅಳಸ್ತಾರೆ ಸೊ ಆ ಒಂದು ಎಕ್ಸಾಂಪಲ್ ಕೊಡೋ ಮೂಲಕ ಈ ತರದ ಒಂದು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ನಡೀತಾನೆ ಇದೆ ಕೆಲವೊಂದಷ್ಟು ಎಕ್ಸ್ಪರಿಮೆಂಟ್ಸ್ ಗಳು ಮಾತುಗಳು ಚರ್ಚೆಗಳು ಮಂಥನಗಳು ನಡೀತಾ ಇವೆ ಅನ್ನುವಂಥದ್ದನ್ನಂತೂ ಸ್ಪಷ್ಟಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸೊ ಅವರ ಮಾತುಗಳನ್ನ ನಂಬೋದಾದ್ರೆ ಸೊ ಹೇಗೂ ಅವರಿಗೆ ಅಸಮಾಧಾನ ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮುನಿಸ್ಕೊಂಡಿದ್ದಾರೆ ಸೊ ಅವರನ್ನ ಔತನ ಕೂಟಕ್ಕೆ ಕರೆದು ಇಲ್ಲಿ ಖಂಡಿತವಲ್ಲೂ ಇದು ಒಂದು ಪ್ರಯತ್ನ ಅಥವಾ ಮುನಿಸು ನಮ್ಮ ಪಾಳೆಯಕ್ಕೆ ಏನಾದರೂ ಲಾಭ ಅದನ್ನು ನೋಡಿಕೊಳ್ಳೋಣ ಅನ್ನೋ ರೀತಿ ಏನಾದ್ರೂ ಚರ್ಚೆಗಳಾಗಿದೆಯನ್ನು ಚ ಆ ವಿಚಾರಗಳಂತೂ ಈಗ ಮುನ್ನೆಲೆ ಬಂದಿರುವಂತ ಸತ್ಯ ರಾಜ್ಯದ ಜನರು ಕೂಡ ಅದ್ರ ಬಗ್ಗೆ ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಷ್ಟು ಒಪಿನಿಯನ್ ಬಿಲ್ಡ್ ಮಾಡ್ಕೊಳ್ತಾ ಇರೋದು ಕೂಡ ಅಷ್ಟೇ ಸತ್ಯವಾಗಿದೆ ಎಸ್ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಕಡೆಗೂ ಕೂಡ ಬೊಟ್ಟು ಮಾಡಿ ತೋರಿಸಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಅದರ ಅರ್ಥ ಆ ರೀತಿಯಾದಂಥ ಚರ್ಚೆಗಳು ಇದೆ ಅನ್ನೋದಾ ಅದೇ ಚರ್ಚೆ ಅವತನ ಆಗಿದೆ ಅನ್ನೋದಾ ಅಥವಾ ಪಕ್ಷದ ಒಳಗೆ ಈ ರೀತಿಯಾದಂಥ ಚರ್ಚೆ ಎದ್ದಿರೋದು ಸತ್ಯ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಕಡೆಗೆ ಬೊಟ್ಟು ತೋರಿಸೋದು ಮೂಲಕವಾಗಿ ಈ ರೀತಿಯಾದಂಥ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿದ್ರೆ ಆ ನಿರ್ಧಾರ ತೆಗೆ ತೆಗೆದುಕೊಳ್ಳೋದು ಹೈಕಮಾಂಡೇ ಹೊರತು ನಾವುಗಳು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರು ವಿ ನೈನ್ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಒಟ್ಟಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರಾ ಇಲ್ವಾ ಅವಧಿಗೆ ಇಬ್ರು ಸಿಎಂ ಇರ್ತಾರ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಈಗ ಟೀಮ್ ಬ್ಯಾಟಲ್ ಗಳನ್ನ ನಾವು ನೋಡ್ತಾ ಇದೀವಿ ಸೊ ಎರಡು ಟೀಮ್ ಇದೆ ಸೊ ಎರಡು ಟೀಮ್ ನ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇರುವಂತದನ್ನ ನೋಡ್ತಾ ಇದೀವಿ